ಬಹುಶಃ 2020ರಲ್ಲಿ ಯಾರು ಊಹಿಸಲಾಗದ ನೋವು ಅನುಭವಿಸಿದ ಕುಟುಂಬ ಅಂದರೆ ಅದು ಚಿರು ಸರ್ಜಾ ಕುಟುಂಬವೆಂದರೆ ತಪ್ಪಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಬರಬೇಕಿದ್ದ ಕಂದನ ಮುಖವನ್ನು ನೋಡದೆ ಬಾರದ ಲೋಕಕ್ಕೆ ಪಯಣಿಸಿದ್ದ ಚಿರು ಸರ್ಜಾ ಅವರ ಅಕಾಲಿಕ ಸಾವು ಆ ಕುಟುಂಬಕ್ಕೆ ಎಂದು ತುಂಬಲಾರದ ನಷ್ಟ. ಆ ಸಾವಿನಿಂದ ಹೊರಬರಲಾರದೆ ದಿನ ದುಡುತ್ತಿರುವ ಸಮಯದಲ್ಲಿ ಮತ್ತೆ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಸರ್ಜಾ ಇಬ್ಬರಿಗೂ ಕೂಡ ಚೀನಾದ ಮಹಾಮಾರಿ ಒಕ್ಕರಿಸಿತ್ತು. ಸಾಲು ಸಾಲು ನೋವುಗಳನ್ನೇ ಉಂಡಿದ್ದ ಕುಟುಂಬಕ್ಕೆ ಇದೀಗ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಏನಿದು ಗುಡ್ ನ್ಯೂಸ್ ಅಂತ ಗೊತ್ತಾದರೆ ನಿಜಕ್ಕೂ ನಿಮ್ಮೆಲ್ಲರಿಗೂ ಭಾರಿ ಖುಷಿಯಾಗತ್ತೆ. ಹಾಗಾದರೆ ಏನಿದು ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ, ಚಿರು ಸರ್ಜಾ ಅವರು ಸಾವನ್ನಪ್ಪಿ 2 ತಿಂಗಳಾಗುತ್ತಾ ಬಂತು. ಬಹುಶಃ ಇನ್ನು 20 ವರ್ಷಗಳಾದರೂ ಕೂಡ ಕನ್ನಡಿಗರು ಚಿರು ಸರ್ಜಾ ಅವರನ್ನು ಮರೆಯುವುದಿಲ್ಲ ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತು ನೀವಿನ್ನು ನಮ್ಮ ಪ್ರಕೃತಿ ಕನ್ನಡ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಂದು ಕಡೆ ಧ್ರುವ ಸರ್ಜಾ ಮತ್ತು ಪ್ರೇರಣಾ ಅವರಿಗೆ ಚೀನಾದ ಮಹಾಮಾರಿ ಬಂದಿದ್ದರೆ, ಮತ್ತೊಂದು ಕಡೆ ಅರ್ಜುನ್ ಸರ್ಜಾ ಅವರ ಮಗಳು ಐಶ್ವರ್ಯ ಸರ್ಜಾ ಅವರಿಗೂ ಕೂಡ ಮಹಾಮಾರಿ ಬಂದಿತ್ತು. ಆದರೆ ಎಲ್ಲರೂ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಈಗ ಗುಣಮುಖರಾಗಿದ್ದಾರೆ. ಅಲ್ಲಿಗೆ ನೋವುಗಳನ್ನೇ ಕಂಡಿದ್ದ ಸರ್ಜಾ ಕುಟುಂಬ ನಿಟ್ಟುಸಿರು ಬಿಟ್ಟಿದ್ದು ಇದೀಗ ಮುಂದೆ ನಡೆಯಬೇಕಾಗಿರುವಂತಹ ಮೇಘನಾರಾಜ್ ಸರ್ಜಾ ಸೀಮಂತದ ಬಗ್ಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮೇಘನಾ ಅವರು ಚಿರುವಿಲ್ಲದ ನೋವಿನಲ್ಲಿ ನನಗೆ ಸೀಮಂತ ಬೇಡ ಅನ್ನುತ್ತಿದ್ದರೂ ಕೂಡ ಸರ್ಜಾ ಕುಟುಂಬ ಮಾತ್ರ ನಮ್ಮನ್ನೆಲ್ಲ ಬಿಟ್ಟು ಹೋಗಿರುವ ಚಿರು ಸರ್ಜಾ ನಾವು ಸೀಮಂತ ಮಾಡದಿದ್ದರೆ ನಮ್ಮನ್ನೆಲ್ಲ ಕ್ಷಮಿಸುವುದಿಲ್ಲ, ಈ ಕಾರಣಕ್ಕಾಗಿ ಸೀಮಂತ ಆಗಲೇಬೇಕು ಅಂತಿದ್ದಾರೆ. ಒಂದು ಕಡೆ ಮೇಘನಾರಾಜ್ ಅವರಿಗೆ ಸೀಮಂತದ ಖುಷಿಯಾದರೆ ಮತ್ತೊಂದು ಕಡೆ ಭಾರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಚಿರು ಅವರು ಇಲ್ಲವಾದ ಮೇಲೆ ರೆಗ್ಯುಲರ್ ಆಗಿ ಡಾಕ್ಟರ್ ಚೆಕಪ್ಗೆ ಹೋಗುತ್ತಿದ್ದ ಮೇಘನಾರಾಜ್ ಅವರಿಗೆ ಡಾಕ್ಟರ್ ಭಾರಿ ಗುಡ್ ನ್ಯೂಸ್ ಕೊಟ್ಟಿದ್ದು, ಮಗು ಬಹಳ ಚೆನ್ನಾಗಿ ಬೆಳೆಯುತ್ತಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಗುವಿನ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರೆ ನಿಮಗೆ ಹುಟ್ಟಲಿರುವ ಮಗು ಗಂಡು ಮಗುವೇ ಎನಿಸುತ್ತದೆ. ಮತ್ತೆ ಚಿರು ಸರ್ಜಾ ಅವರೇ ಹುಟ್ಟಿ ಬರಲಿದ್ದಾರೆ ಎಂದು ಭಾರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮತ್ತೊಂದು ಮೂಲದ ಮಾಹಿತಿಯ ಪ್ರಕಾರ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲೂ ಕೂಡ ಗಂಡು ಮಗು ಅಂತಾನೆ ಬಂದಿದೆಯಂತೆ. ಈ ಸುದ್ದಿ ಕೇಳಿದ ಮೇಘನಾ ಸರ್ಜಾ ಅವರು ಭಾರಿ ಖುಷಿಯಾಗಿದ್ದು ಬಿಟ್ಟು ಹೋಗಿರುವ ಚಿರು ಮತ್ತೆ ನನ್ನನ್ನು ಸೇರಿಕೊಳ್ಳುತ್ತಿದ್ದಾರೆ ಅನ್ನುವ ಅತೀವ ಸಂತೋಷದಲ್ಲಿದ್ದಾರೆ. ಇದು ನಿಜವಾಗಲೂ ಮೇಘನಾ ಅವರ ಹೊಟ್ಟೆಯಲ್ಲಿ ಗಂಡು ಮಗುವಿನ ರೂಪದಲ್ಲಿ ಚಿರು ಸರ್ಜಾನೇ ಹುಟ್ಟಿ ಬರಬೇಕು. ಆಗ ಮಾತ್ರ ಚಿರು ಸರ್ಜಾ ಅವರ ಸಾವಿಗೆ ನ್ಯಾಯ ದೊರಕಲಿದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.